ಮೊನ್ನೆ ನಾನು ಫಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡಿದ್ ಫೋನಲ್ಲಿ ಹೇಳಿ ಇಂಗ್ಲಿಷ್ ಮಂಜು ಅವರೇ ಅಂದ್ರು ನಮ್ಮ ಸರ್, ಖುಷಿ ಆಯ್ತು ನನಗೆ. ಅಂದ್ರೆ ನಾನು ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣನೇ ಇಂಗ್ಲಿಷ್ ಮಂಜ ಅನ್ನೋ ಟೈಟ್ಲು. ಬಿಕಾಸ್ ಕೊರೋನಾ ಆಗಿತ್ತು, ನನ್ನ ಪ್ರೀಮಿಯರ್ ಪದ್ಮಿನಿ ಆಗಿತ್ತು, ಮತ್ತೆ ಉದ್ಧವ ಅಂತ ಒಂದು ಸಿನಿಮಾ ಆಗಿತ್ತು, ಹೇಳ್ಕೊಳ್ಳುವಂಥದ್ದೇನು ಆಗಿರ್ಲಿಲ್ಲ. ಅದಾದ್ಮೇಲೆ ಒಂದು ಕೆಲಸ ಮತ್ತೆ ಕೆಲಸ ಮಾಡಬೇಕಿತ್ತು. ಆವಾಗ ಕರೋನಾ ಎಲ್ಲ ಮುಗಿದ್ಮೇಲೆ ನಮ್ಮ ಆರ್ಯ ಮಹೇಶ್ ಸರ್ ಒಂದು ಫೋನ್ ಮಾಡಿ ಹೀಗಿದೆ ಒಂದು ಕತೆ ಹೇಳಬೇಕು ಬನ್ನಿ ಅಂತ ಕರೀತಾರೆ. ಫಸ್ಟ್ ಟೈಟ್ ಹೇಳ್ತಾರೆ, ಅಲ್ಲೇ ಅರ್ಧ ಒಪ್ಕೊಂಡ್ಬಿಡ್ತೀನಿ ಸಿನಿಮಾನ. ಬಿಕಾಸ್ ಫಸ್ಟ್ ಸಿನಿಮಾ ಟೈಟಲ್ ರೋಲ್ ಅಲ್ಲಿ ಮಾಡ್ತಿರೋದು ನಾನು. ಅಂದ್ರೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ಮತ್ತೆ ಉದ್ಧವ ಈ ತರ ಮಾಡ್ತಿದ್ದು ಅವನಿಗೆ. ನಿಮ್ಮ ಮೇಲೆ ನಿಮ್ಮನ್ನೇ ಟೈಟ್ಲ್ ರೋಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದೀವಿ ಅಂತ ಹೇಳಿ ಇಂಗ್ಲಿಷ್ ಮಂಜ ಅನ್ನೋ ಟೈಟ್ ಹೇಳಿದಾಗ ತುಂಬಾ ಖುಷಿ ಆಯ್ತು. ಏನೋ ಬೇರೆ ಇದೆಯಲ್ಲ ಈ ಸಿನಿಮಾದಲ್ಲಿ, ಓ ಇದನ್ನ ನಾನು ಮಾಡಬೇಕು. ಆಮೇಲೆ ಅವ್ರು ರೌಡಿಸಮ್ ಸಿನಿಮಾ ಅಂದ ತಕ್ಷಣ ಇನ್ನೂ ಖುಷಿ ಆಯ್ತು. ಅಂದ್ರೆ ತಪ್ಪು ಭಾವಿಸ್ಬಾರ್ದು, ಅದನ್ನ ನಾವು ಸಮಾಜಕ್ಕೆ ಏನು ಹೇಳಕ್ ಕೊಟ್ಟಿಲ್ಲ. ಆಕ್ಚುಲಿ ಮಾಡಬೇಡಿ ಅಂತಾನೆ ಹೇಳಕೊಟ್ಟದು ಎಲ್ಲಾ ರೌಡಿಸಮ್ ಸಿನಿಮಾಗಳದ್ದು. ನಾವು ರೌಡಿಸಮ್ ಮಾಡಕ್ಕಾಗಲ್ಲ ಲೈಫಲ್ಲಿ. ವಿದ್ಯೆ ಬುದ್ಧಿ ಭಗವಂತ ಎಲ್ಲ ಕೊಟ್ಟಿರ್ತಾನಲ್ಲ, ಒಬ್ರು ಹೊಡಿಬಾರ್ದು, ಒಬ್ರು ದುಡ್ಡು ಕಿತ್ಕೋಬಾರ್ದು ಅನ್ನೋ ಬುದ್ಧಿ ಇರುತ್ತೆ. ಬಟ್ ಸಿನಿಮಾದಲ್ಲಿ ಮಾಡ್ಬೋದಲ್ಲ. ಸೊ ಹಂಗಾಗಿ ಆ ರೌಡಿ ಹೆಂಗ್ ಬಿಹೇವ್ ಮಾಡ್ತಾನೆ ಅಂತ ನಾನು ಅದನ್ನ ಆಕ್ಟರ್ ಆಗಿ ನಾನು ಅದನ್ನ ನೋಡ್ಕೋಬೇಕಿತ್ತು. ಹಂಗಾಗಿ ಈ ಸಿನಿಮಾ ಒಂದ್ ನಾಲ್ಕೈದು ಸೀನ್ ಹೇಳಿದ್ರು ಅವರು, ತುಂಬಾ ಖುಷಿ ಆಯ್ತು. ಸಿನಿಮಾದಲ್ಲಿ ಆಕ್ಚುಲಿ ಟ್ರೈಲರ್ ಅಲ್ಲಿ ಏನ್ ನೋಡಿದ್ರು ತುಂಬಾ ಚಿಕ್ಕದು ನೀವು ನೋಡ್ತಿರೋದು. ತುಂಬಾ ಕೆಲಸ ಮಾಡಿದೀವಿ, ತುಂಬಾ ಒಳ್ಳೊಳ್ಳೆ ಸೀನ್ಸ್ ಇದೆ, ರಿಯಲಿಸ್ಟಿಕ್ ಸೀನ್ಸ್ ಇದೆ. ಆಕ್ಚುಲಿ ಈ ಸಿನಿಮಾ ನಾನಲ್ಲ, ನಮ್ಮ ಡೈರೆಕ್ಟರ್ ಹೀರೋ. ಬಿಕಾಸ್ ತುಂಬಾ ಕೆಲಸ ಮಾಡಿದಾರೆ ಅವರು, ಅವ್ರಿಗೆ ಅವರ ಕನಸಿಗೆ ಸಾಥ್ ಕೊಟ್ಟಿರೋದು ನಮ್ಮ ಪ್ರೊಡ್ಯೂಸರ್ ಸರ್. ತುಂಬಾ ಖರ್ಚು ಮಾಡಿದ್ದಾರೆ, 80 ದಿನ ಶೂಟ್ ಮಾಡಿದೀವಿ. ಫಸ್ಟ್ ಟೈಮ್ ನನ್ನ ಕರಿಯರ್ ಅಲ್ಲಿ ಇಷ್ಟು ದೊಡ್ಡ ಸಿನಿಮಾ ಮಾಡಿರೋದು. 6 ಆಕ್ಷನ್ ಸೀನ್ಸ್ ಮಾಡಿದೀವಿ, ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ನನ್ನ ಕೈಲಿ. ಫಸ್ಟ್ ಟೈಮ್ ಇಷ್ಟು ಒಂದು ಕದರ ಕಾಣಿಸಿರೋದು ನಾನು. ಸೊ ಡೆಫಿನೆಟ್ಲಿ ನನ್ನ ಇಷ್ಟಪಡುವಂತಹ ಜನಕ್ಕೆ ಮತ್ತು ಆಡಿಯನ್ಸ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾ ತಂಡಕ್ಕೆ. ಖುಷಿ ಆಗುತ್ತೆ, ಎಲ್ಲ ಹೊಸ ಹುಡುಗರು ತುಂಬಾ ಎನರ್ಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆಕ್ಟ್ ಮಾಡಿರೋರು ಅಷ್ಟು ಸಿಕ್ಕಾಪಟ್ಟೆ ಜನ ಆಕ್ಟ್ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಸರ್ ಜೊತೆ ಆಕ್ಟ್ ಮಾಡಿ ತುಂಬಾ ಖುಷಿ ಆಯ್ತು. ಅವರು ವಿಲನ್ ಪಾತ್ರ ಮಾಡಿದ್ದಾರೆ, ಬಟ್ ವಿಲನ್ ಅಲ್ಲ, ವಿಲನ್ನೇ ಬಟ್ ವಿಲನ್ ಅಲ್ಲ. ಆ ತರದ ಒಂದಷ್ಟು ಏನೋ ಮಾಡ್ಕೊಂಡಿದ್ದಾರೆ ಅವರೇ. ಕ್ಲೈಮ್ಯಾಕ್ಸ್ ಅಲ್ಲಿ ಅದು ಅರ್ಥ ಆಗುತ್ತೆ ನಿಮ್ಗೆ. ನಮ್ ನಾಗೇಂದ್ರ ಅರಸ್ ಸರ್ ಮಾಡಿದ್ದಾರೆ, ಒಳ್ಳೆ ಒಳ್ಳೆ ಪಾತ್ರ ಅವ್ರದ್ದು. ಸ್ಕ್ರಾಪ್ ಗಿರಿ ಅಂತ ಪಾತ್ರದ ಹೆಸರು. ಅದ್ರಲ್ಲಿ ಒಂದು ಸೀನ್ ತುಂಬಾ ಇಷ್ಟ ನನಗೆ. ಸೊ ಇಡೀ ಸಿನಿಮಾ ನಾವೇನ್ ಹೇಳಕ್ ಕೊಟ್ಟಿದೀವಿ ಈ ಸಿನಿಮಾದಲ್ಲಿ ಅಂತಂದ್ರೆ, ಬದುಕಿನಲ್ಲಿ ನಿಮಗೆ ಒಂದು ರೌಡಿಸಮ್ ಆಗ್ಬೋದು, ದುಡ್ಡು, ಕಾಸು, ಅಂತಸ್ತು, ಹೆಸರು, ಇವೆಲ್ಲವನ್ನು ಹುಡುಕೊಂಡು ನಾನು ಆಕ್ಚುಲಿ ರೌಡಿ ಆಗ್ಬೇಕು ಅಂತ ಬಂದಿರ್ತೀನಿ. ಆಮೇಲೆ ಗೊತ್ತಾಗುತ್ತೆ ಬದುಕಿನಲ್ಲಿ ಪ್ರೀತಿ ಮುಖ್ಯ. ಪ್ರೀತಿ ಸಿಕ್ಕಿದಾಗ ದಯವಿಟ್ಟು ಅದನ್ನ ಉಳಿಸ್ಕೊಳ್ಳಿ, ಸೇವ್ ಮಾಡ್ಕೊಳ್ಳಿ. ಅದೊಂದೇ ಲೈಫಲ್ಲಿ ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗೋದು, ಅದನ್ನ ಹೇಳಕ್ ಕೊಟ್ಟಿದೀವಿ. ಒಂದೇ ಒಂದು ಸಣ್ಣ ಟ್ವಿಸ್ಟ್ ಏನಂದ್ರೆ, ನಮ್ಮ ಸಿನಿಮಾದಲ್ಲಿ ಇವನು ಸಿಚುಯೇಷನ್ ಅಲ್ಲಿ ರೌಡಿ ಆಗಲ್ಲ, ರೌಡಿ ಆಗಬೇಕು ಅಂತಾನೆ ರೌಡಿ ಆಗ್ತಾನೆ. ಅದೊಂದು ಬೇರೆ ತರದ ಕ್ಯಾರೆಕ್ಟರ್, ಇದು ಹುಚ್ಚ ಕ್ಯಾರೆಕ್ಟರ್. ಅದನ್ನ ಚೇಂಜ್ ಮಾಡೋದು ನಮ್ಮ ಕಮಲಿ ಅನ್ನೋ ಕ್ಯಾರೆಕ್ಟರ್ ಲೈಫಲ್ಲಿ ಬಂದಾಗ. ಸೊ ಹಂಗಾಗಿ ಸಿನಿಮಾ ಡೆಫಿನೆಟ್ಲಿ ಒಂದೊಂದು ರೌಡಿಸಮ್ ಕಮರ್ಷಿಯಲ್ ರಿಯಲಿಸ್ಟಿಕ್ ಸಿನಿಮಾನೇ. ವಿನೋದ್ ಪ್ರಭಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ತಂದೆಯ ದೊಡ್ಡ ಫ್ಯಾನ್ ಬಿಕಾಸ್ ಆಫ್ ಹಿಸ್ ಆಕ್ಟಿಂಗ್ ಅಂಡ್ ಫೈಟ್. ಬಿಕಾಸ್ ಅವರು ಫೈಟರ್ ಇಂದ ಶುರು ಮಾಡಿದವರು, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಆಮೇಲೆ ಕೊಡ್ತಾ ಹೋದ್ರು. ಅದನ್ನು ಎಷ್ಟು ಸತಿ ನೋಡಿದ್ರು ಖುಷಿ ಆಗುತ್ತೆ. ಅವ್ರದ್ದು ಒಂಥರ ಪೆಕ್ಯುಲಿಯರ್, ಅದು ಪ್ಯಾಟರ್ನ್ ಆಫ್ ಆಕ್ಟಿಂಗ್. ಪ್ರತಿಯೊಬ್ಬರಲ್ಲೂ ಏನೋ ಕಲ್ತಿರ್ತೀವಲ್ಲ ನಾವು. ಈಗ ನನಗೆ ಯಾವತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಬಾಸ್ ಅಂತ ಕರೆಯೋದು ನಾನು. ಬಿಕಾಸ್ ಅವರಲ್ಲಿ ನೋಡಿ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಖುಷಿ ಪಟ್ಟಿದ್ದೆ ಯಾವಾಗಲೂ. ಇದು ಪರ್ಫಾರ್ಮೆನ್ಸ್ ಅಂದ್ರೆ ಅಂತ. ಪ್ರಭಾಕರ್ ಸರ್ದು ಅವ್ರದೊಂದು ಬೇರೆ ಸ್ಟೈಲ್ ಇದೆ, ಅದು ಎಂಥವ್ರಿಗೂ ಇಷ್ಟ ಆಗುತ್ತೆ. ಅವರ ಒಂದು ಮ್ಯಾನರಿಸಮ್ಸ್, ಮಾತು, ವಾಯ್ಸು, ಆ ವೇರಿಯೇಷನ್ಸು. ಸೊ ಅವ್ರ ಹತ್ರ ಏನೋ ಕಲ್ತಿರ್ತೀವಿ ನಾವು. ಸೊ ಡೆಫಿನೆಟ್ಲಿ ಅವರನ್ನ ನಿಮ್ಮಲ್ಲಿ ನೋಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಈ ಸಪೋರ್ಟಿಂಗ್ ಗುಣ ಇದೆಯಲ್ಲ ಅದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ಲರಿಗೂ. ದಯವಿಟ್ಟು ಸಿನಿಮಾ ನೋಡಿ, ಹೊಸ ಹೊಸ ಪ್ರತಿಭೆಗಳನ್ನ ಯಾರಿಗೆ ತಾಕತ್ತು ಇದೆ ಅನ್ಸುತ್ತೋ ಅವ್ರನ್ನ ಗೆಲ್ಸಿ ಒಂಚೂರು ಮೇಲೆತ್ಕೊಳ್ಳಿ. ತುಂಬ ಕೆಲಸ ಮಾಡ್ತಾರೆ ಅವರು. ಸೊ ನಮ್ಮ ಡೈರೆಕ್ಟರ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ ಡೇವಿಡ್ ಸರ್ಗೆ ಆಲ್ ದಿ ವೆರಿ ಬೆಸ್ಟ್. ಈ ಸಿನಿಮಾ ನಿಮಗೆ ದೊಡ್ಡ ಸಕ್ಸಸ್ ಕೊಡಲಿ, ನನಗೂ ಸೇರಿಸಿ. ಥ್ಯಾಂಕ್ ಯು.